ಊರಾಗೆಲ್ಲರೂ ಸಜ್ಜನರು ಇರಂಗಿಲ್ಲ, ಎಲ್ಲರೂ ದುರ್ಜನರು ಇರಂಗಿಲ್ಲ. ದೇಶದ ಎಲ್ಲರೂ ಸಜ್ಜನರು ದುರ್ಜನರು ಇರುವುದಿಲ್ಲ. ಮನೆಯಾಗನು ಕೂಡ ಎಲ್ಲರೂ ಒಳ್ಳೆಯವರು ಇರ್ತಾರಂತೆ ಇಲ್ಲ. ಯಾಕ ಮನುಷ್ಯ ವ್ಯವಹಾರ ಮಾಡ್ತಾನೆ ಗುಣಕ್ಕೆ ಅನುಸಾರವಾಗಿ ಅಂತ ನಾವು ತಿಳ್ಕೋಬೇಕು. ಯಾವ ಮನುಷ್ಯ ಸತ್ವಗುಣಿ ಇರ್ತಾನೆ ಅವ ಸಜ್ಜನ ಇರ್ತಾನೆ. ಯಾವ ಮನುಷ್ಯ ರಜೋ ತಮಗುಣಿ ಇರ್ತಾನೆ ಅವ ಸದಾ ಸದಾ ಕ್ರಿಯೆಗಳನ್ನ ಸ್ವಾರ್ಥಕ್ಕೆ ಮಾಡ್ತಾನೆ ವಿನಃ ಪರಮಾರ್ಥಕ್ಕೆ ಮಾಡುವುದಿಲ್ಲ ಅನ್ನೋದು ನಮಗೆಲ್ಲ ತಿಳಿದದ್ದು. ಅದಕ್ಕೆ ಮಹಾನುಭಾವರು ಹೇಳಿದರು, ನೀನು ಸಜ್ಜನರ ಜೊತೆ ಇರಲಿಕ್ಕೆ ಪ್ರಯತ್ನ ಮಾಡೇ ವಿನಃ ಅಸಜ್ಜನರ ಜೊತೆಗೆ ದುರ್ಜನರ ಜೊತೆಗೆ ಇರಲಿಕ್ಕೆ ಎಂದು ಪ್ರಯತ್ನ ಮಾಡಬೇಡ. ಪರಮಾತ್ಮನಿಗೆ ಬೇಡ್ಕೋಬೇಕು, ಭಗವಂತನಿಗೆ ಕೇಳ್ಬೇಕು. ಏನು ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಅಲ್ಲ, ಜಗತ್ತಿನೊಳಗೆ ಎಲ್ಲಕ್ಕಿಂತ ದೊಡ್ಡ ಲಾಭ ಯಾವುದು ಅಂತ ಶ್ರೀಮದ್ ಭಾಗವತದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕೋ ಲಾಭ, ಜಗತ್ತಿನೊಳಗೆ ಎಲ್ಲಕ್ಕಿಂತ ದೊಡ್ಡ ಲಾಭ ಯಾವುದು? ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ನೌಕರಿ ನಮ್ಮ ತಲೆ ಇವೇ ಅದಾವ. ಜಗತ್ತಿನೊಳಗೆ ಎಲ್ಲಕ್ಕಿಂತ ಲಾಭ ಯಾವ? ಕೋ ಲಾಭ ಗುಣಿ ಸಂಗಮ, ಸದ್ಗುಣಿಗಳ ಸದಾಚಾರ ಸಂಪನ್ನರ ಸತ್ಪುರುಷರ ಸದಾ ಸದಾ ಸಾಮೀಪ್ಯ ಜಗತ್ತಿನೊಳಗೆ ಎಲ್ಲಕ್ಕಿಂತ ದೊಡ್ಡದು ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾರ್ಯಾರ ಜೊತೆಗೆ ಹೇಗೆ ಕೂಡಿರುತ್ತೇವೆ ಅದರಂತೆ ಅವರ ಗುಣ ನಮಗೆ ಬರ್ತಾವ. ಆಲಾಪ ಅಂಗ ಸಂಸ್ಪರ್ಶಾತ್ ಶಯನಾತ್ ಸಹಭೋಜನಾತ್ ಸಂಚರಂತಿ ಪಾಪಾನಿ, ಪಾಪಗಳು ಸಂಚಾರ ಆಗ್ತಾವ. ಅಂಬಸ ತೈಲಮಿವ ಹ್ಯಾಂಗ ನೀರಾಗ ಬಾವಿ ದೊಡ್ಡ ಬಾವಿ ನೀರಾಗ ಒಂದ ನಾಲ್ಕು ಗಂಟೆ ಹನಿ ಎಣ್ಣೆ ಹಾಕ್ರಿ, ಎಣ್ಣೆ ಎಲ್ಲ ನೀರು ಮುಚ್ಚಗೋತದ, ನೀರ ಮ್ಯಾಲ ತುಂಬಾ ಹಾಕದ ಹನಿ ಎಣ್ಣೆ ಕೊಡ ತುಂಬತದ, ಬಗೋಣಿ ತುಂಬತದ, ಪಾತ್ರಿ ತುಂಬಿ ನಿಂದಿರ್ತದ. ಸಂಪರ್ಕ ಹಾಗ ದುರ್ಜನರ ಸಂಗತಿ ನಾವು ಮಾಡಿದೇವಿ. ಆಲಾಪಾತ್ ಅವರ ಜೊತೆಗೆ ಮಾತನಾಡಿದರು, ಅಂಥವ್ರ ಜೊತೆಗೆ ಮಾತಾಡಕ್ ಹೋಗ್ಬಾರ್ದು. ನೆರಬೇಡ ಹೊರಬೇಡ ದಾರಿ ಸಂಗ ಬೇಡ ಅಂತ ಬಸವಣ್ಣ. ಅವ್ರ ಮನೆ ಮಗ್ಗಲಕ್ಕೆ ಮನೆ ಕಟ್ಟಬೇಡ್ರಿ. ಯಾವ ಮನುಷ್ಯನಿಗೆ ಮಾತನಾಡಕ್ಕೆ ಬರಂಗಿಲ್ಲ, ನಡೆಕ್ಕೆ ಬರಂಗಿಲ್ಲ, ನುಡಕ್ಕೆ ಬರಂಗಿಲ್ಲ, ಯಾವ ಮನುಷ್ಯನ ಜೀವನದಲ್ಲಿ ಉಪಕಾರವನ್ನೇ ಅಮ ಮಾಡಿಲ್ಲ, ಯಾವ ಮನುಷ್ಯ ತನ್ನ ಜೀವನದಲ್ಲಿ ದಾನವನ್ನೇ ಮಾಡಿಲ್ಲ, ಯಾವ ಮನುಷ್ಯ ಭಗವಂತನ ಸ್ಮರಣೆ ಮಾಡಿಲ್ಲ, ಅಂಥವ್ರಿಗೆ ನಾವು ದುರ್ಜನರು ಅಂತ ಕರಿತೇವಿ. ಅವರ ಮನೆ ಮಗ್ಗಲಕ್ಕೆ ಮನೆ ಮಾಡಬೇಡ. ನಿತ್ಯ ಅಸತ್ಯ ಮಾತಾಡ್ತಾನೆ ಬಸವಣ್ಣ. ಏನು ಸಪ್ತ ಸೂತ್ರ ಹೇಳ ಅದಕ್ಕೆ ವಿರುದ್ಧವಾಗಿ ನಡೀತಾನೆ. ಕಳಬೇಡ ಕೊಲಬೇಡ, ಹುಸಿಯನ್ನು ಉಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರು ಹಡಿಯಲು ಬೇಡ, ಎಲ್ಲಾನು ವಿರುದ್ಧ ಅದಾನ ದುರ್ಜನ ಮನುಷ್ಯ. ಅಂಥವನ ನೆರಬೇಡ, ದಾರಿ ಸಂಗ ಬೇಡ. ಅಂತ ಮನುಷ್ಯ ಹಳಕೆಡಕ್ಕೆ ನಡೆದಿದ್ದ ಅಂದ್ರೆ ಅವನ ಜೊತೆಗೆ ಹೋಗ್ಬೇಡ್ರಿ. ಹಿಂದರೆ ಒಂದು ಕಿಲೋಮೀಟರ್ ಇರ್ರಿ, ಮುಂದರೆ ಒಂದು ಕಿಲೋಮೀಟರ್, ಅವನ ಜೊತೆಗೆ ಹೋಗ್ಬೇಡ್ರಿ.
ಯಾಕೆ ಅವನ ಜೊತೆಗೆ ಮಾತನಾಡುವುದರಿಂದ ಅವ ಮಾಡಿದ ಪಾಪ ನಿಮಗೆ ಬರ್ತಾವ ಆಲಾಪಾತ್ ಅಂದ ಸಂಸ್ಪರ್ಶ ಅಂತವರ ಜೊತೆಗೆ ಬಸ್ನಾಗ ಬಸ್ ಮೈ ಹಚ್ಚಿಕೊಂಡ್ರು ಬೇಡ್ರಿ ಅವನ ಶರೀರಕ್ಕೆ ಸ್ಪರ್ಶ ಮಾಡಿದ್ರೆ ಪಾಪ ಬರ್ತಾವ ನಾ ಕಾಶಾಗ ಓದುವಾಗ ಒಂದು ಪೇಪರ್ದ ಬಂದಿತ್ತು ಮೈಲಿ ಬ್ಯಾನಿ ಚಾಲು ಆಗಿದ್ದು ಕಾಶಾಗ ಮೈಲಿ ಬ್ಯಾನು ಚಾಲು ಆಯಿತು ಆ ಜಿಲ್ಲಾದಾಗ ಮೈಲಿ ಇರಲಿಲ್ಲ ದೇವಿ ಮಾರಿ ಬರ್ತಿದ್ದಾರೆ ಅಲ್ಲ ಅದು ಒಂದ ಮನೆಯಾಗ ಶುರುವಾಯಿತು ಅದು ಎಲ್ಲಾ ಡಾಕ್ಟರ್ ವಿಚಾರ ಮಾಡಿ ನೋಡಿದ್ರು ಇದು ಯಾಕೆ ಬಂತು ನಮ್ಮಲ್ಲಿ ಇಲ್ಲ ಇದು ಹೆಂಗ ಬಂತು ಅಂತ ನೋಡಿದ್ರು ಆ ಹುಡುಗಿಗೆ ಕೇಳಿದ್ರು ತಂಗಿ ನಿನಗೆ ಹೆಂಗ ಬಂದದ ಎಂದು ಬಂತು ಯಾಕೆ ಬಂತು ಅಂತ ಕೇಳಿದ್ರೆ ನಮ್ಮ ಬೀದರ್ ಊರಾಗ ಮೈಲಿ ಬ್ಯಾನಿ ಬಂದದ ಈ ಊರಲ್ಲ ಉತ್ತರ ಪ್ರದೇಶದ ಬೇರೆ ಜಿಲ್ಲಾದಾಗ ಮೈಲಿ ಬ್ಯಾನಿ ಚಾಲು ಆಗ್ಯದ ಆ ಮೈಲಿ ಬ್ಯಾನಿ ಬಂದವರು ಇಂಗ್ಲೆಂಡ್ ಲೆಟರ್ ಬರೆದು ಕಳಿಸ್ಯಾರ ನಮ್ಮ ಊರಾಗ ಹಿಂಗ ಬ್ಯಾರಿ ಬಂದ ನಿಮ್ಮ ಊರಾಗ ಅದ ಇಲ್ಲೋ ಹೆಂಗ ಲೆಟರ್ ಪತ್ರ ಬರೆದು ಆಕಿ ಕಳಿಸಿದ್ಲು ನಿಮ್ಗೆ ಗೊತ್ತದ ಅಂತರ್ದೇಶಿ ಪತ್ರ ಬರೆದ್ರೆ ಇನ್ಲ್ಯಾಂಡ್ ಬರೆದ್ರೆ ಅದ್ರ ಮ್ಯಾಲ ಅಂಟ್ ಹಚ್ಚಿರ್ತಾರ ಅದನ್ನ ಹಚ್ಚಬೇಕು ನೀರ್ ತೋಡ್ ಹಚ್ಚಬೇಕು ನಾವ್ ಯಾರು ನೀರ್ ತೋಡ್ ಹಚ್ಚಂಗ ಮಾಡ್ತಾರ ನಾಲ್ಗಿ ಎಳ್ದು ಬಿಡ್ತೇವೆ ನಾವೆಲ್ಲ ಎಲ್ಲಿ ನೀರ್ ತರಕ್ ಹೋಗ್ಬಿ ನಮ್ಮಂತಕ್ಕೆ ನೀರ್ ಕಡಿಮೆ ಅದಾವ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಏನು ಪತ್ರ ಬರ್ದಿಳು ಆಕೆ ಪತ್ರ ಮುಚ್ಚಾಕ ತನ್ನ ಉಗುರದಿಂದ ಮುಚ್ಚಿದ್ಲು ಆಕೆಗೆ ಮೈಲಿ ಬ್ಯಾನಿ ಬಂದಿತ್ತು ಆ ಪತ್ರ ಬಂದ ಈಕೆ ಒಡೆದು ಹೋದ್ರೆ ಈಕೆಗೆ ಮೈಲಿ ಬ್ಯಾನಿ ಚಾಲು ಆಯ್ತು ಯಾ ಜಿಲ್ಲಾದಾಗ ಬಂದದ ಯಾ ಜಿಲ್ಲಾದಾಗ ಮೈಲಿ ಬ್ಯಾನಿ ಬಂತು ದೇವಿ ಬ್ಯಾನಿ ಅಂತ ಕೇಳಿದ್ರ ಬರೇ ಉಗುಳು ಹಚ್ಚಿ ಪತ್ರ ಬಂದ ಮಾಡಿ ಕಳಿಸೋದಕ್ಕ ಆ ಪತ್ರ ತೆರೆದು ಓದೋದರ ಈಕೆಗೆ ದೇವಿ ಬ್ಯಾನಿ ಚಾಲು ಆಯ್ತು ಪಾಪ ಹಿಂಗನೆ ಅದ ದೇವಿ ಬ್ಯಾನ್ ಇದ್ದಂಗ ಅದ ಅಂಗ ಸಂಸ್ಪರ್ಶ ಅಂತ ದುರ್ಜನರಿಗೆ ಮೈ ಹಚ್ಚಿ ಮೈ ಕುಂಡ್ರಬಾರ್ದು ಅವ್ರ ಪಾಪ ನಿಮ್ಮೊಳಗ ಬರ್ತಾವ ಅವ್ರ ಹುಟ್ಟು ಅರ್ಬಿ ಉಡಬಾರ್ದು ಅವ್ರ ಹಾಕಿದ ಚಪ್ಪಲ್ ಹಾಕೋಬಾರ್ದು ಇಂಥವೆಲ್ಲ ಭಾಳ ಇರ್ತಾವ ನಾವೆಲ್ಲ ಕಾಲು ಸೇರಿಸ್ತೇವೆ ಯಾರು ಚಪ್ಪಲ್ದಾಗರೆ ಮಾಡಬಾರ್ದು ಪಾಪ ಪಾಪ ಬರ್ತಾವ ಅಂತ ಹೇಳಿದ್ರು ಆದಾ ಪಾತ್ ಅಂಗ ಸಂಸ್ಪರ್ಶ ಸೇನಾತ್ ಸಹಭೋಜನಾತ್ ಆ ದುರ್ಜನನ ಮನುಷ್ಯನ ಜೊತೆಗೆ ಹಾಸಿಗೆ ಮೇಲೆ ಮಲಗಬಾರ್ದು ಪಾಪ ಬರ್ತದೆ ರೋಗರೆ ಬಂದೇ ಬರ್ತದ ಪಾಪ ಬರ್ತದೆ ಪಾಪದಿಂದ ಮುಂದೆ ಕಷ್ಟ ಆಗ್ತದ ಪುಣ್ಯಾತ್ಮರೇ ಅದಕ್ಕೆ ದುರ್ಜನರ ಜೊತೆಗೆ ಮಲಗಬಾರ್ದು ಅವರ ತಾಟನಾಗ ಉಣಬಾರ್ದು ಸಹಭೋಜನಾತ್ ಶಾಸ್ತ್ರ ನಮ್ಗೆ ಹೇಳ್ತದೆ ಅಂತ ದುರ್ಜನರ ಸಂಗತಿ ಮಾಡಿದೇವಿ ಅಂದ್ರೆ ಯಾವನಲ್ಲಿ ನೈತಿಕತೆ ಅನ್ನೋದೇ ಇಲ್ಲ ಕೇವಲ ಅವನ ಇದ್ರೆ ಇನ್ ಎನಿವೆ ಬೈ ಹುಕ್ ಅಂಡ್ ಕ್ರಿಕ್ ಅಂತಾರಲ್ಲ ಇಂಗ್ಲಿಷ್ ನೊಳಗೆ ನನಗ ಆ ಹೆಣ್ಣು ಬೇಕು ಆ ಹೊನ್ನ ಬೇಕು ಆ ಮಣ್ಣು ಬೇಕು ಪಾಪ ಮಾಡುದೆ ಇವು ಮೂರಕ್ಕೆ ನಾವು ಕೆಟ್ಟ ಆಗುದು ಇವು ಮೂರಕ್ಕೆ ಅಲ್ಲ ಮನುಷ್ಯನಲ್ಲಿ ದುರ್ಬುದ್ಧಿ ಬಂತು ಅಂದ್ರೆ ದುರ್ಜನ ಆಗ್ತಾನೆ ಸಜ್ಜನ ದುರ್ಜನ ಆಗ್ತಾನೆ ಮನುಷ್ಯನ ಒಳಗಿರುವ ಆಸನೆ ವಾಸನೆ ಉತ್ಪನ್ನ ಆಗ್ತವೆ ಒಳ್ಳೆ ಹೆಣ್ಣ ನೋಡ್ದ
ಒಳ್ಳೆ ಮಣ್ಣ ನೋಡ್ದ, ಎಲ್ಲರೂ ಹಣ್ಣ ನೋಡ್ದ, ಮನುಷ್ಯ ಸಜ್ಜನನು ಕೂಡ ದುರ್ಜನ ಆಗ್ತಾನ ಅನ್ನೋದು ನಿಮಗೆ ಗೊತ್ತದ. ನೀವು ದಿನ ಊರಾಗ ನೋಡ್ತೀರಂಥವ್ರನ್ನ, ಅವ್ರಿಗೇನು ಕಡಿಮೆವೆ ಅಂತ ಅಲ್ಲ, ದುರ್ಮತಿ ಅದ, ದುರ್ಬುದ್ಧಿ ಅದ. ಆ ದುರ್ಮತಿ ದುರ್ಬುದ್ಧಿಯಿಂದ ಮನುಷ್ಯ ಏನಾಗ್ತಾನ, ದುರ್ಜನ ಆಗ್ತಾನೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದರು, ನೋಡಲಿಕ್ಕೆ ದುರ್ಜನರು ಬಹಳ ಚಲೋ ಕಾಣ್ತಾರೆ, ಒಳಗೆ ಚಲೋ ಇರಂಗಿಲ್ಲ. ಸಜ್ಜನರು ನೋಡಕ್ ಮ್ಯಾಲ ಚಂದ ಕಾಣಂಗಿಲ್ಲ, ಒಳಗೆ ಚಲೋ ಇರ್ತಾರ. ಹೆಂಗದ್ರಿ? ಬಾರಿ ಹಣ್ಣ, ಬೋರಿ ಹಣ್ಣ ನೋಡಕ್ ಮ್ಯಾಲ ಬಹಳ ಚಂದ ಇರ್ತದ, ಮ್ಯಾಲ ಮೆತ್ತಗಿರ್ತದ. ಮಾವಿನ ಹಣ್ಣ ಒಳಗೆ ಬೀಜ ಬಿರ್ಸಿರ್ತದ. ಹಾಗೆ ದುರ್ಜನರು ನಮಗೆ ಬಹಳ ಸಾಧಕರು ಇರ್ತಾರೆ, ಮ್ಯಾಲ ನೋಡಕ್ ಬಹಳ ಚಲೋ ಇರ್ತಾರ, ಬಹಳ ಚಂದ ಅಂಗಿ, ಬಹಳ ಚಂದ ಟೋಪಿ, ಬಹಳ ಕಲ್ತಿರ್ತಾರ, ಬಹಳ ಶಾಣ್ಯರ್ ಇರ್ತಾರ, ನೋಡಲಿಕ್ಕೆ ಸುಂದರ ಇರ್ತಾರೆ, ಒಳಗೆ ಚಲೋ ಇರಂಗಿಲ್ಲ. ತನು ಸುಂದರ ಮನ ಮಲ್ಲಿನ ಕೈಸೆ ವಿಷಭರಿತ ಕನಕ ಘಟ ಜಯಿಸೆ. ನೋಡಲಿಕ್ಕೆ ಸುಂದರ ಅದಾರ, ಮನಸ್ಸು ಚಲೋ ಇಲ್ಲ ಒಳಗೆ, ದುರ್ಜನ. ನೋಡಕ್ ಅರಿ ಬಹಳ ಚಲೋ ಅದಾವ, ನೋಡಕ್ ರೂಪ ಬಹಳ ಚಲೋ ಅದ, ಮೈ ಮ್ಯಾಲ ಬಂಗಾರದ ಎಲ್ಲ ಅದ, ಪರಂತು ಒಳಗ ಮ್ಯಾಲ ಜಗ ಜಗ ಅದ, ಒಳಗ ಭಗ ಭಗ ಅದ. ಹೆಂಗ ಅಂತ ಹೇಳಿದ್ರು, ವಿಷಭರಿತ ಕನಕ ಘಟ ಜಯಿಸೆ. ಬಂಗಾರ ಕೊಡ ಅದ, ಬಂಗಾರ ಕೊಡ ತುಂಬ್ಯದ, ತುಂಬ್ಯದ ಕೊಡ ಬಂಗಾರದ ಅಂತ ತಿಳ್ಕೊಂಡು ಬಾಯಿಗೆ ಹಚ್ಚಲಿ ಅಂತ ಕೇಳಿದ್ರೆ ಒಳಗ ವಿಷ ಅದ. ಘಟ ಘಟ ಕುಡ್ದಿ ಲಟಿ ಪಿಟ್ಟಿ ಸತ್ತಿ. ಕೊಡ ಬಂಗಾರದನು ಒಳಗ ವಿಷ ಅದ. ಅದಕ್ಕೆ ಶಾಸ್ತ್ರ ಹೇಳಿದರು, ದುರ್ಜನ ಮನುಷ್ಯರು ಮ್ಯಾಲ ನೋಡಕ್ ಬಹಳ ಚಲೋ ಇರ್ತಾರೆ. ಕನಕ ಘಟ ಜಯಿಸೆ, ಬಂಗಾರದ ಕೊಡ ಎಷ್ಟು ಸುಂದರದ ಅಷ್ಟು ಸುಂದರ ಇರ್ತಾರೆ. ಪರಂತು ಅವರ ಮನಸ್ಸು ಮಲಿನ, ಸದಾ ಕೆಟ್ಟ ವಿಚಾರ, ಇನ್ನೊಬ್ಬರಿಗೆ ಅಹಿತ ಮಾಡಬೇಕು, ಇನ್ನೊಬ್ಬರಿಗೆ ಹಾನಿ ಮಾಡಬೇಕು, ಇನ್ನೊಬ್ಬರನ್ನ ಹಾಳು ಮಾಡಬೇಕಂತಕ್ಕಂತ ವಿಚಾರ ಇರ್ತದೆ ವಿನ ಇನ್ನೊಬ್ಬರ ಕಲ್ಯಾಣ ಇರಂಗಿಲ್ಲ. ಅದಕ್ಕೆ ಹೇಳೋದು, ಮುಖಂ ಪದ್ಮದಲಾಕಾರಂ, ಮುಖ ನೋಡಿದ್ರೆ ಕಮಲದಂಗ ಆಕರ್ಷಣ, ಎಷ್ಟು ಸುಂದರ. ಹಿಂದಕ ರಾಜರು ಪರರಾಜರನ್ನು ಕೊಲ್ಲಬೇಕು ಅಂತಿಳಿದು ವಿಷಕನ್ನಿಕೆಯರನ್ನು ತಯಾರು ಮಾಡ್ತಿದ್ರು. ಅವರಿಗೆ ವಿಷಕನ್ನಿಕೆ ಅಂತಿದ್ರು. ಸಣ್ಣ ಹುಡುಗಿಯರು ಇರುವಾಗ ಸುಂದರ ಇರಬೇಕು, ಸುಂದರ ಹುಡುಗಿಗೆ ಸಾಣದಿರುವಾಗನೇ ಇಟ್ಟು ಇಟ್ಟು ವಿಷ ಕುಡಿಸ್ತಿದ್ರು. ಇಟ್ಟಿಟ್ಟು ವಿಷ ವಿಷ ಹ್ಯಾಂಗ ಇಟ್ಟಿಟ್ಟೆ ಶರಿ ಕುಡಿದ ಮುಂದೆ ಪೂರಾ ಬಾಟ್ಲಿ ಕುಡಿತಾನೆ, ಏನಾಗಿಲ್ಲ ಅವನಿಗೆ. ಹಾ, ಪೂರಾ ಬಾಟ್ಲಿ ಯಾಕೆ ಇಟ್ಟು ಇಟ್ಟು ಅಭ್ಯಾಸ ಅದು ಭಾಳ ದೊಡ್ಡದು ಮಾಡ್ತದೆ. ಹಂಗ ಆ ಹುಡುಗಿಯರಿಗೆ ಸುಂದರ ಹುಡುಗಿಯರಿಗೆ ವಿಷ ಇಟ್ಟಿಟ್ಟು ಹಾಕೋತ ಹಾಕೋತ ಹಾಕೋತು ಅವ್ರ ಮೈ ತುಂಬ ವಿಷ ಕನ್ನಿಕೆಯರು ಅಂತ ಮಾಡ್ತಿದ್ರು. ಅಂತ ಹುಡುಗಿಯರಿಗೆ ನೀವು ಅಕಸ್ಮಾತ್ ಮೈ ಮುಟ್ಟಿ ಮುದ್ದು ಕೊಟ್ರಿ ಅಂದ್ರೆ ಸತ್ತು ಬಿಡ್ಬೇಕು ಇದರಿಂದ ಮನುಷ್ಯ. ವಿಷಕನ್ನಿಕೆ ಅಂತ ಹೇಳ್ತಾರೆ ಹಿಂದಕ್ಕೆ. ಹಾಗ ನೋಡಕ್ಕ ಬಹಳ ಸುಂದರ ಇರ್ತಾರೆ, ಮನಸ್ಸು ಬಹಳ ಅಪವಿತ್ರ ಇರ್ತದೆ. ನೋಡಕ್ಕ ಬಹಳ ಸುಂದರ, ಒಳಗ ಬಾರಿಕಾಯಿ ಇದ್ದಂಗೆ ಬೀಜ 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 ತಿನ್ನಕ್ ಬರಂಗಿಲ್ಲ,
ಬಹಳ ಹಲ್ಲಾಗ ಹಾಕಿದ್ರಿ ಅಂದ್ರೆ ಹಲ್ಲು ಮುರಿತಾವ ಬಾರಿಕಾಯಿ. ಹಾಗೆ ಬಹುಜನ ನೋಡಲಿಕ್ಕೆ ಬಹಳ ಸುಂದರ ಇರ್ತಾರ ಪುಣ್ಯಾತ್ಮರೇ, ಆದ್ರೆ ಅವರು ಒಳಗೆ ಕೆಟ್ಟ ಇರ್ತವೆ. ಇನ್ನು ಎನಿವೇ ಅಂತಾರೆ, ಹೆಂಗರು ಮಾಡಿ ಆ ಹೆಣ್ಣ ಆ ಹೊನ್ನ ಆ ಮಣ್ಣ ನನಗೆ ಆಗಬೇಕು ಅಂತ ತಿಳ್ಕೊಂಡು ಮನುಷ್ಯ ದುರ್ಜನ ಆಗ್ತಾನೆ.